ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಈ ವಾರದ ನಮ್ಮ ಅತಿಥಿ ಹಿರಿಯ ರಾಜಕಾರಣಿಗಳು, ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಆದಂತಹ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಲೋಕಾಯುಕ್ತ ಸ್ಥಾನಕ್ಕೆ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವ್ರನ್ನ ರಾಜೀನಾಮೆ ಕೊಟ್ಟ ನಂತರ ಅವರ ಪದಚ್ಯುತಿ ಪ್ರಕ್ರಿಯೆ ಕತೆ ಏನು ಸರ್? ಈಗ ಮುಕ್ತಾಯ ಆಗಿದೆ, ನೀವು ಅದನ್ನು ಮುಂದುವರಿಸೋದಿಲ್ಲ? ಇಲ್ಲ. ಭಾಸ್ಕರ್ ರಾವ್ ಅವ್ರ ಜೊತೆಗೆ ಉಪಲೋಕಾಯುಕ್ತ ಆಡಿ ಅವರ ಪದಚ್ಯುತಿ ಪ್ರಕ್ರಿಯೆ ಕೂಡ ತಾವು ಅದು ಇದೆ ಜಾರಿ ಕೊಟ್ಟಿದ್ರಿ. ಈಗ ಅದ್ರ ಕತೆ ಏನಾಗುತ್ತೆ? ಅದು ಮುಂದುವರಿತದೆ. ಉಪಲೋಕಾಯುಕ್ತರ ಪದಚ್ಯುತಿ ಪ್ರಕ್ರಿಯೆ ಮಾತ್ರ ಮುಂದುವರಿತದೆ ಸರ್. ತಾವೊಂದು ಮಾತು ಹೇಳಿದ್ರಿ ಮಾಧ್ಯಮಗಳ ಜೊತೆ ಮಾತಾಡ್ತಾ, ಇದಕ್ಕೆ ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಇನ್ನ. ಅದಕ್ಕೋಸ್ಕರನೇ ತೀರಾ ಅಗತ್ಯವಾಗಿ ಮೇಲ್ನೋಟಕ್ಕೆ ಆಪಾದನೆ ಇದೆ ಅನ್ನೋದು ಕಂಡು ಹಿಡಿಯಬೇಕೆ, ಅದಕ್ಕೆ ಸಂಬಂಧಪಟ್ಟಂಥ ಕಡತಗಳನ್ನು ಇದನ್ನು ತರಿಸ್ತಾ ಇದ್ದೀನಿ. ಬಟ್ ನಿಮಗೆ ಕನ್ವಿನ್ಸ್ ಆಗಿದೆಯಾ ಸರ್ ಮೇಲ್ನೋಟಕ್ಕೆ ಆರೋಪ ಸ್ವಲ್ಪ ಇದೆ, ಅದು ಇನ್ನಷ್ಟು ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಫೈಲ್ಗಳಲ್ಲಿ ಏನು ಬರ್ದಾರೆ ಏನು ಅಂತ ಬೇಕಾಗುತ್ತೆ ಸರ್. ಇನ್ನೂ ಒಂದು ಸಾರ್ವತ್ರಿಕ ವಲಯದಲ್ಲಿ ಮತ್ತೊಂದು ಚರ್ಚೆ ಚಾಲ್ತಿಲಿದೆ ಸರ್. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತರನ್ನು ಕೂಡ ಬಲಿಪಶು ಮಾಡಲಾಗ್ತಾ ಇದೆ. ಯಾರ್ಯಾರು ಏನೇನು ಆಲೋಚನೆ ಇಟ್ಕೊಂಡವರು ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಬೇಕಾದಂಥ ಸಾಮರ್ಥ್ಯ ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದೀನಿ, ವೆರಿಫಿಕೇಷನು ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಇವ್ರ ಜೊತೆಗೂ ಎಲ್ಲ ಚರ್ಚೆ ಮಾಡಿದ್ದೀನಿ ಸರ್. ಒಂದು ಕಾಲದಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಮೂಲಕ ಇಡೀ ರಾಷ್ಟ್ರಕ್ಕೆ ನಾವು ಕರ್ನಾಟಕ ಒಂದು ಮಾದರಿ ಅನ್ನೋ ರೀತಿ ಇತ್ತು ಸರ್. ಇವತ್ತು ಅದಕ್ಕೆ ವ್ಯತಿರಿಕ್ತವಾದ ಕಾರಣಕ್ಕೆ ನಾವು ಇಡೀ ರಾಷ್ಟ್ರದಲ್ಲೇ ಹೆಸರಾಗ್ತಾ ಇದ್ದೀವಿ. ಲೋಕಾಯುಕ್ತ ಸಂಸ್ಥೆ ಇಂಥ ಸ್ಥಿತಿ ತಲುಪಲಿಕ್ಕೆ ಯಾರು ಕಾರಣ ಸರ್? ಈಗ ತಾವು ಹೇಳೋದ್ರಲ್ಲಿ ಸತ್ಯ ಇದೆ, ನಾನು ಒಪ್ತೀನಿ. ಕೆಲವು ಎಲ್ಲ ಈಗ ತಿಳ್ಕೊಂಡ ಮೇಲೆ ಆ ಲೋಕಾಯುಕ್ತ ಸಂಸ್ಥೆ ಹೆಚ್ಚು ಕಡಿಮೆ ಕೊಳತು ನಾರ್ತಾ ಇದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಕೆಲಸ, ಮತ್ತು ಕಾನೂನಿಗೆ ಏನು ಅವಕಾಶ ಇದೆ ಅದು ಮಾಡಲೇಬೇಕಾಗಿದೆ. ಬಂದಿದೆ ಅನ್ನೋ ದೃಷ್ಟಿಯಿಂದ ಹೇಳೋದಲ್ಲ, ಕೆಲವು ನಾವು ಮಾಹಿತಿಯನ್ನು ತರಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ಮೊದಲನೇ ಲೋಕಾಯುಕ್ತಕ್ಕೆ ಅಲ್ಲಿ ಜಿಲ್ಲೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಈಗ ಒಂದನೇ ಒಂದು ಸುದ್ದಿ ಅಂದರೆ ಆಪಾದನೆಯನ್ನು ಮೊದಲನೇ ಕೊಟ್ಟಿದ್ದಾರೆ, ಆ ತನಿಖೆ ಕಳಿಸ್ಕೊಡ್ತಾನೆ ಅವನು. ಆ ವರದಿಯನ್ನು ಅವನಿಗೆ ಕಳಿಸ್ಕೊಡ್ಬೇಕಾ ಯಾರಿಗೆ ಕಳಿಸೋದು? ಆ ಸಂಬಂಧಪಟ್ಟವರು ಆ ಕವರನ್ನು ಹಿಡ್ಕೊ ಬಂದಾರೆ, ಉಪಲೋಕ್ತ ಅಂತ ಬರ್ದಾರೆ. ನಾನು ಹೇಳಿ ಕಳಿಸ್ತೀನಿ, ನೀವೇನು ಆಡಳಿತ ಮಾಡೋರೋ ಅಥವಾ ಏನಾದರೂ ಬೇರೆ ಕೆಲಸ ಮಾಡೋರು ಅಂತ ಹೇಳ್ಬೇಕಿದ್ದೀನಿ. ಭಾಳ ಭಾಳ ಸಿಂಪ್ಲೆಸ್ಟ್ ಒಂದು ಆಡಳಿತದಲ್ಲಿ ವ್ಯವಸ್ಥೆ, ಯಾರಿಂದ ಪತ್ರ ಅವ್ರಿಗೆ ಹೋಗ್ತಾನೆ, ಸಂಬಂಧಪಟ್ಟವ್ರಿಗೆ ಹೋಗ್ಬೇಕು ಅಂದರೆ ಯಾವ ಮಟ್ಟಿಗಿದೆ ಅನ್ನೋದು ತಿಳ್ಕೊಳ್ಳೋಣ ಸರ್. ಇವತ್ತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪರಸ್ಪರ ಕೆಸರಚಾಟ ನಡೆಸ್ತಾ ಇದ್ದಾರೆ ಸರ್. ಲೋಕಾಯುಕ್ತ ಈ ಸ್ಥಿತಿ ತಲುಪಲಿಕ್ಕೆ ಅವ್ರ ಕಾರಣ ಅಂತ ಅವರು, ಇವ್ರ ಕಾರಣ ಅಂತ ಅವರು. ಈಗ ನಾವು ನ್ಯಾಯಾಧೀಶ ಸ್ಥಾನದಲ್ಲಿ ಇದ್ದೀವಿ, ಇದಕ್ಕೆ ಯಾರ ಹೊಣೆ ಬರಬೇಕು? ಈಗ ಹೊಣೆಯನ್ನು ಎಲ್ಲರೂ ಹೊರಲೇಬೇಕು, ಸರಿಪಡಿಸೋ ಜವಾಬ್ದಾರಿ ಅಧಿಕಾರದಲ್ಲಿ ಇದ್ದಂಥವರು, ಅಧಿಕಾರ ನಡೆಸಿದವರು ಕೂಡ ತಪ್ಪಾಗಿದ್ದರೆ ಸರಿಪಡಿಸ್ತಕ್ಕಂಥ ವಿಚಾರದಲ್ಲಿ ಕೈ ಜೋಡಿಸ್ಬೇಕು. ಲೋಕಾಯುಕ್ತ ಇರ್ತಕ್ಕಂಥದ್ದು ಜನರಿಗೋಸ್ಕರವಾಗಿ ಆಡಳಿತದಲ್ಲಿ ಸ್ವಚ್ಛ ಆಡಳಿತ ನೀಡಬೇಕು. ಯಾರು ಭ್ರಷ್ಟರು ಇದ್ದಾರೆ ಅವ್ರನ್ನ ಶಿಕ್ಷಿಸ್ಬೇಕನ್ನೋ ಉದ್ದೇಶದಿಂದ ತಂದಿದ್ರು. ಆದರೆ ಇವತ್ತು ನಡೀತಕ್ಕಂಥ ನೋಡಿದರೆ ತಲೆ ತಗ್ಗಿಸ್ಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಲೋಕಾಯುಕ್ತರ ಮಗ ಇಲ್ಲಿ ಬಂದು ಕೂತ್ಕೊತಾನೆ, ಅವನು ಲೋಕಾಯುಕ್ತರ ಕಚೇರಿ ಒಳಗೆ ಮನೆಯೊಳಗೆ ಅವ್ರಿಗೆ ವ್ಯವಹಾರ ಮಾಡ್ತಾನೆ, ಏಜೆಂಟ್ಗಳು ಇಟ್ಕೊತಾರೆ, ಏಜೆಂಟ್ ಇಟ್ಕೊತಾರೆ. ಈಗ 5 ಕೇಸ್ ಹಾಕಿದ್ದಾರೆ, 4 ಕೇಸ್ನ ಚಾರ್ಜ್ ಶೀಟ್ ಹಾಕಿದೆ, ಅದು ಮುಂದುವರಿತೈತೆ ಬಿಡ್ರಿ, ಇನ್ನೊಂದು ಹಾಕೋದಿದೆ. ಅಂದ್ರೆ ಅರ್ಥ ಏನು? ಯಾಕಾಗಿದೆ ಇದು? ಆಗಿದೆ ಏನಂದರೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಲೂಟು ಹೊಡಿಬೋದು ಅನ್ನೋದು ಬಂದಿದೆ, ಭ್ರಮೆ ಬಂದಿದೆ. ಆ ಭ್ರಮೆಯಿಂದ ಇವೆಲ್ಲ ನಡೀತಾ ಇದ್ದಾವೆ ಅಷ್ಟೇ. ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕಾದಂಥ ಅಗತ್ಯ ಇದೆ. ಎಲ್ಲೋ ಒಂದು ಕಡೆ ಅರ್ಹರ ಆಯ್ಕೆಯಲ್ಲಿ ಎಡವಿದ್ದ ಇಂಥ ಒಂದು ತಲೆ ತಗ್ಗಿಸುವ ನಾಚಿಕೆಗೇಡಿನ ಸಂಗತಿಗೆ ಕಾರಣ ಆಯಿತು ಅಂತ. ಅದು ಏನಾಗುತ್ತೆ ಅಂದರೆ ಆರಿಸುವ ಇಂಥವ್ರು ಮಾಡ್ತಾರೆ, ಯಾಕಂದರೆ ಒಂದು ಹೆಸರು ಕೊಡಬೇಕು, ಕೊಡ್ತಾರೆ ಮುಖ್ಯಮಂತ್ರಿ ಆದವರು ಕೊಡ್ತಾರೆ ಮಾಡ್ತಾರೆ. ಆ ಸ್ಥಾನಕ್ಕೆ ಬಂದಮೇಲೆ ಯಾವ ಉದ್ದೇಶದ ಆ ಸಂಸ್ಥೆ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ, ಆ ಉದ್ದೇಶ ಸಾಧಿಸಬೇಕು ಅನ್ನೋ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡದೆ ಹೋದರೆ
ಅಂತವ್ರನ್ನ ತೆಗೆದುಹಾಕಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಸರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ರೆ, ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಮಾಡಿದ್ದು ಇವ್ರನ್ನ ಶೆಟ್ರು ಪೀರಿಯಡ್ ಅಲ್ಲಿ ಆಗಿದ್ದು ನಿಜ. ಇವ್ರೇನಾಗಿದ್ರಂತೆ, ಇವ್ರು ಪ್ರತಿಪಕ್ಷ ನಾಯಕರಾಗಿದ್ರು. ಇವ್ರು ಕೇಳಿದ ನಿನ್ನೆ ಮೊನ್ನೆ ಇನ್ನೊಂದು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಮೊನ್ನೆ ಮೀಟಿಂಗ್ ಆಯ್ತು, ಕೇಳಿದ್ರು ಎಲ್ಲರೂ ಆಯ್ತಪ್ಪ, ನನಗೆ ನಾನೇನು ಯಾರು ಗೊತ್ತಿರಲಿಲ್ಲ ಇಂಥ ಒಂದು ಆಯ್ತು, ನಿಮಗೆಲ್ಲ ಒಪ್ಪಿಗೆ ಎದುರು ಮಾಡಿ ಅಂತ ಹೇಳಿದ್ವಿ. ಹೇಳಿದ್ದೀವಿ ಆಡಳಿತ ಮತ್ತೆ ಪ್ರತಿಪಕ್ಷ ಎರಡೂ ಹೊಣೆ ಬರಬೇಕು ಅನ್ನೋದನ್ನ ಬಿಟ್ಟು ಇವ್ರು ಪರಸ್ಪರ ಕೆಸರಿ ಹರ್ಚಾಟ ಆಡ್ತಾ ಇದ್ದಾರೆ. ಅದು ಸರಿಯಲ್ಲ, ತಪ್ಪಾಗಿದೆ. ಯಾರೋ ಒಬ್ಬ ತಿಳ್ಕೊಂಡಿರ್ತೀವಿ, ನೀವು ನ್ಯಾಯವ್ಯವಸ್ಥೆ ಒಳ್ಳೆ ಕೆಲಸ ಮಾಡ್ತೇನೆ ಅಂತ, ಬಟ್ ಆ ಸ್ಥಾನಕ್ಕೆ ಬಂದ ಮೇಲೆ ತಪ್ಪು ಮಾಡ್ತಾ ಇದ್ರೆ ನಾನು ಅರ್ಥ ಮಾಡ್ಕೆ ತಪ್ಪಾಯಿತು ಅಂತ ಹೇಳಿ. ಆದ್ದರಿಂದ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡು ಸೇರಿ ಮಾಡ್ಬೋದು. ತಪ್ಪಾಗಿದೆ ತಪ್ಪಾಗಿದೆ ಅಂತ ಒಪ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು. ಸರ್, ಈಗಾಗಿದ್ದಾಗೋಯ್ತು ಸರ್, ಲೋಕಾಯುಕ್ತದ ಗತವೈಭವವನ್ನು ಮರಳಿ ಅಲ್ಲಿ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಮತ್ತು ಪ್ರತಿಪಕ್ಷ ಏನು ಮಾಡ್ಬೇಕು ಸರ್? ಏನೂ ಇಲ್ಲ, ಯಾರೋ ಇವಾಗ ಖಾಲಿ ಆಗಿದ್ದಾವಲ್ಲ ಅವ್ರ ನೇಮಕ ಮಾಡಬೇಕೆ, ಒಳ್ಳೆಯವರನ್ನು ಪ್ರಾಮಾಣಿಕರನ್ನು ನೇಮಕ ಮಾಡೋದಕ್ಕೆ ಇವರು ಕೈ ಜೋಡಿಸ್ಬೇಕು. ಎರಡನೇದು, ಅಲ್ಲಿ ಏನಾದರೂ ತಪ್ಪಾಗಿದ್ದರೆ ಸರ್ಕಾರದ ಗಮನಕ್ಕೂ ಬರಬೇಕು, ಸರ್ಕಾರ ಗಮನಕ್ಕೆ ಬಂದರೆ ಸಂಬಂಧಪಟ್ಟವ್ರನ್ನ ಶಿಕ್ಷೆ ಮಾಡಿಸ್ತಕ್ಕಂಥ ಕೆಲಸವೂ ಆಗಬೇಕು. ಸ್ಪೀಕರ್ ಅವರೇ, ನಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ, ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಓಕೆ, ಈಗ ಒಂದು ಬ್ರೇಕ್.